ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆ ಕಂಡುಬಂದಿದ್ದು ಗರ್ಭಿಣಿ ಬಾಣಂತಿಯರಿಗೆ ಇಲ್ಲಿ ಬೆಡ್ಗಳ ವ್ಯವಸ್ಥೆಯೇ ಇಲ್ಲ ಗರ್ಭಿಣಿ ಬಾಣಂತಿಯರು ನೆಲದ ಮೇಲೆ ಮಲಗುವ ಸ್ಥಿತಿ ಇದೆ ಚಾಮರಾಜನಗರದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಕಂಡುಬರುವಂತಹ ದೃಶ್ಯಗಳಿದು ಗರ್ಭಿಣಿ ಬಾಣಂತಿಯರು ಆ ಜಿಲ್ಲಾಸ್ಪತ್ರೆಗೆ ಏನಾದರೂ ಹೋದ್ರೆ ಅವರು ನೆಲದ ಮೇಲೇ ಮಲ್ಕೊಂಬೇಕು ಆ ರೀತಿಯಾದಂತಹ ಸಿಚುವೇಶನ್ ಇದೆ ಹೊಸ ಆಸ್ಪತ್ರೆ ನಿರ್ಮಾಣ ಆಗಿದ್ರೂ ಕೂಡ ಇದೇ ಪರಿಸ್ಥಿತಿ ಇದೆ ಹಳೆ ಆಸ್ಪತ್ರೆ ಲೇಬರ್ ವಾರ್ಡ್ ನಲ್ಲಿ ಕೇವಲ 60 ಬೆಡ್ ಗಳಿದ್ರೆ ನಿತ್ಯ ಸರಾಸರಿ ಅಂದ್ರೂ 20 ಹೆರಿಗೆಗಳಾಗುತ್ತೆ ಬೆಡ್ ಇಲ್ಲದೆ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇದು ಚಾಮರಾಜನಗರದ ಜಿಲ್ಲಾಸ್ಪತ್ರೆಯಲ್ಲಿ ಪ್ರತಿದಿನ ಕಂಡುಬರುವಂತ ದೃಶ್ಯ ಹೆರಿಗೆಗೆ ಅಂತ ಅಲ್ಲಿ ಹೋದ್ರೆ ಬಡವರು ಈ ರೀತಿಯಾಗಿ ಸಮಸ್ಯೆಗಳು ಆಗುತ್ತೆ ಅಥವಾ ಎಲ್ಲೂ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನೇಕ ಬಡವರು ಜಿಲ್ಲಾಸ್ಪತ್ರೆಗಳಿಗೆ ಹೋಗ್ತಾರೆ ಆದರೆ ಅಲ್ಲಿ ಈ ತರದ ನರಕಯಾತನೆಯನ್ನು ಅನುಭವಿಸಬೇಕಾಗುತ್ತೆ ಒಂದಕಡೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಮತ್ತೊಂದು ಕಡೆ ತಮಗೆ ಅದನ್ನ ಬರಿಸೋದಿಕ್ಕೆ ಆಗದಂತಹ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಇಂತಹ ಸಿಚುವೇಶನ್ ಇದ್ರೆ ಯಾರು ತಾನೇ ಆಸ್ಪತ್ರೆಗೆ ಹೋಗ್ತಾರೆ ಇದರ ಬಗ್ಗೆ ಜಿಲ್ಲಾಡಳಿತ ಹಾಗೇನೇ ಸಚಿವರು ಕೂಡ ಗಮನವಹಿಸಬೇಕಾಗುತ್ತೆ ಓಡಾಡಿ ತಿರುಗಾಡಿ ಟೈಮ್ ಆಗಬೇಕು ಟೈಮ್ ಬರದೆ ಆಗೋದಿಲ್ಲ ಅದು ಆಮೇಲೆ ಹೊರಗಡೆ ಕರ್ಕತೀವಿ ಅಂತ ಹೇಳ್ತಾರೆ ಸರ್ ಬೆಡ್ ವ್ಯವಸ್ಥೆ ಅಂತ ಇಲ್ಲವೇ ಇಲ್ಲ ಇಲ್ಲಿ ಡೆಲಿವರಿ ಆದ್ರೆ ಕೊಟ್ರೆ ಚಾನ್ಸ್ ಇಲ್ಲ ಅಲ್ಲೂ ಇಲ್ಲ ಡೆಲಿವರಿ ಆದರೂ ಕೆಳಗಡೆ ನೆಲದಲ್ಲೇ ಮಲಸರ ಅಲ್ಲಿ ಡೆಲಿವರಿ ಆದರೂ ಇಲ್ಲಿ ಬೆಡ್ ಕೊಡ್ತಾ ಇಲ್ಲ ಇಲ್ಲಿ ಸಿಕ್ತಾ ಇಲ್ಲ ಸುಮ್ ಹಾಸ್ಪಿಟಲ್ ನೋಡಕ್ ದೊಡ್ಡ ಕಾಣುತ್ತೆ ಇಲ್ಲ ಏನು ಫೆಸಿಲಿಟಿ ಇಲ್ಲ ಇಲ್ಲಿ ಬೆಡ್ ಇಲ್ಲ ಸರ್ ಇಲ್ಲಿ ನೋಡಿ ಕೆಳಗಡೆ ಹೆಂಗ್ ಚಾಪೆ ನೋಡಿ ಇಲ್ಲ ಎಲ್ಲ ಚಾಪೆ ಕೆಳಗಡೆ ಅಂಗಳದಲ್ಲಿ ಮಲಗಿದ್ರು ರಾತ್ರಿ ನಾ ಎಲ್ಲ ಪೂರ್ತಿ ರಾತ್ರಿ ಪೂರ್ತಿ ಅಲ್ಲಿ ಮಲಗಿದೀವಿ ಸೊಳ್ಳೆಗಳು ಕಡಿಸ್ಕೊತಾ ಗರ್ಭಿಣಿ ಹೆಂಗ್ ನೋಡಿ ಈ ಪರಿಸ್ಥಿತಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಇದೆ ಇಲ್ಲಿ ಸರ್ ನಮ್ಮ ಮಿಸಸ್ದು ಡೆಲಿವರಿ ಆಗಿದೆ ಡೆಲಿವರಿ ಆಗಿದೆ ಬೆಡ್ ವ್ಯವಸ್ಥೆ ಇಲ್ಲ ಕೇಳಿದ್ರೆ ಬೆಡ್ ಇಲ್ಲ ಇರೋದೇ 32 ಬೆಡ್ಡು 36 ಪೇಷಂಟ್ ಬರ್ತಾರೆ ಅದೆಲ್ಲ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಆಮೇಲೆ ಬೇಗ ಬೇಗ ಸ್ವಲ್ಪ ನೋಡ್ತಾ ಇಲ್ಲ ಡಾಕ್ಟರ್ಗಳ ವ್ಯವಸ್ಥೆ ಕಡಿಮೆ ಇದೆ ನುರಿತ ಡಾಕ್ಟರ್ಗಳದು ಆಮೇಲೆ ಬಿಸಿನೀರು ವ್ಯವಸ್ಥೆ ಇಲ್ಲ ಇಲ್ಲಿ ಬಂದ ಬಾಣಂತಿಯರು ಬಸ್ರಿಯರು ಎಲ್ಲರಿಗೂ ಒಂದು ಬಾತ್ರೂಮ್ ವ್ಯವಸ್ಥೆ ಸರಿಯಾಗಿಲ್ಲ ಒಂದು ನೀಟ್ನೆಸ್ ಇಲ್ಲ ಕ್ಲೀನಿಂಗ್ ಇಲ್ಲ ಈ ಥರ ಎಲ್ಲ ಅವ್ಯವಸ್ಥೆ ಆಗಿದೆ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ತುಂಬ ಗಲೀಜಾಗಿದೆ ಕೇಳಿದ್ರೆ ಮಾಡಿಸ್ಬೇಕು ವ್ಯವಸ್ಥೆ ಇಲ್ಲ ಡಾಕ್ಟರ್ಗಳಿಲ್ಲ ಅಂತೆಲ್ಲ ಏನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಈಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಲ್ಲ ಜನ ಅದು ಇದು ಅಂತ ಕತೆ ಹೇಳ್ತಾರೆ ಆದರೆ ಹೋಗುವಂತವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ವಲ್ಲ ಅಲ್ಲಿ ಈಗ ಇದರ ಬಗ್ಗೆ ಏನಾದರೂ ಜಿಲ್ಲಾ ಆಡಳಿತ ಅಥವಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇದನ್ನ ಗಮನಕ್ಕೆ ತಂದಿದ್ದಾರ ಗೊತ್ತಿದ್ದು ಸುಮ್ಮನಿದ್ದಾರ ಹೇಗೆ ನವೀತದೇನು ಇತ್ತೀಚೆಗೆ ತಾನೇ ರಾಷ್ಟ್ರಪತಿಗಳು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಹೊಸ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರು 450 ಬೆಡ್ ಆಸ್ಪತ್ರೆಗಳನ್ನ ಅದ್ರ ಜೊತೆಗೆ ಹಳೆ ಆಸ್ಪತ್ರೆ ಜಿಲ್ಲಾಸ್ಪತ್ರೆ ಹಳೆ ಆಸ್ಪತ್ರೆ ಇದೆ ಅದನ್ನು 300 ಬೆಡ್ ಇದೆ ಈಗ ಹಳೆ ಆಸ್ಪತ್ರೆಯಿಂದ ಹೊಸ ಆಸ್ಪತ್ರೆಗೆ ಯಾವುದೇ ವಿಭಾಗಗಳನ್ನು ಶಿಫ್ಟ್ ಮಾಡಿಲ್ಲ ಶಿಫ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಇಲ್ಲಿ 300 ಬೆಡ್ ಆಗುತ್ತೆ ಅದು ಸಹ ಎಲ್ಲ ಹಿರಿಯ ವಿಭಾಗ ಮಾಡಿದ್ರೆ ಅದು ಎಲ್ರಿಗೂ ಅನುಕೂಲ ಆಗುತ್ತೆ ಅದು ಇದುವರೆಗೆ 15 ದಿನಗಳಾದ್ರೂ ಸಹ ಹೊಸ ಆಸ್ಪತ್ರೆ ಒಂದು ಶಿಫ್ಟ್ ಮಾಡುವಂತ ಕೆಲಸ ನಡೆದಿಲ್ಲ ಹಂಗಾಗಿ ಎರಡು ಆಸ್ಪತ್ರೆಗಳಿದ್ರು ಸಹ ಗರ್ಭಿಣಿಯರು ಮತ್ತು ಮಾಣಂತಿಯರು ಒಂದು ನರಳಾಟ ಅನುಭವಿಸುವುದಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಕೆಳಗಡೆ ಮಲಗಿದ್ದಾರೆ ಗರ್ಭಿಣಿಯರನ್ನ ಎರಗೆ ಬಂದ ಗರ್ಭಿಣಿಯರನ್ನ ಅಲ್ಲಿ ತಕ್ಷಣ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅವ್ರಿಗೆ ಬೆಡ್ ಇಲ್ಲ ಹಂಗಾಗಿ ಹೊರಗಡೆ ಅವರು ನಲ್ತಾ ನೆಲ ಮೇಲೆ ಬರ್ಬೇಕಂತ ಪರಿಸ್ಥಿತಿ ಇದೆ ಜೊತೆಗೆ ಹೊರಗಡೆ ಕೇವಲ ಲೇಬರ್ ವಾರ್ಡ್ ಅಲ್ಲಿ 60 ಬೆಡ್ ಇದೆ 60 ಬೆಡ್ ಸಹ ಪ್ರತಿ ದಿನ 20 ಎರಗೆಗಳಾಗ್ತವೆ ಹಾಗಾಗಿ ಕನಿಷ್ಠ 3 ದಿನ 4 ದಿನ ಇಟ್ಕೊಳ್ಬೇಕು ಹಾಗಾಗಿ ಎಲ್ರಿಗೂ ಸಾಲದ ಹಾಗಾಗಿ ಅವ್ರನ್ನ ಸಹ ಆಗ್ತಾನೆ ಜನಿಸಿದ ಮಗು ಮತ್ತು ಬಾಣಂತಿಯನ್ನ ನೆಲದ ಮೇಲೆ ಪದ ಮಲಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಬಗ್ಗೆ ಜಿಲ್ಲಾ ಆಸ್ಪತ್ರೆ ಗೊತ್ತಿದೆ ಮತ್ತೆ ಎಲ್ರಿಗೂ ಗೊತ್ತಿದೆ ತಕ್ಷಣ ಅದನ್ನ ಶಿಫ್ಟ್ ಮಾಡಿದ್ರೆ ಇಲ್ಲಿ ಏನು ಚಾಮರಾಜನಗರ ಜಿಲ್ಲಾ ಹಳೆ ಆಸ್ಪತ್ರೆ ಇದೆ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ ಅದು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ಇನ್ನು ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತೀನಿ ನಂದೀಶ್ ನಮ್ ಜೊತೆ ಈಗ ಈ ಒಂದು ಹಾಸ್ಪಿಟಲ್ನ ಸ್ಥಿತಿಗತಿಯ ಬಗ್ಗೆ ಹೇಳೋದಿಕ್ಕೆ ಅಲ್ಲಿ ಖುದ್ದಾಗಿ ಅನುಭವಿಸುವಂತರು ಅವರ ಪತ್ನಿಗೆ ಅವರ ಸಂಬಂಧಿಕರಿಗೆ ಇರ್ತದ ಸಮಸ್ಯೆಗಳು ಕೂಡ ಅಲ್ಲಿ ಉಂಟಾಗಿದೆ ಇದನ್ನ ನೋಡಿದಂತಹ ಮಹೇಶ್ ಅವರಿಗ ಫೋನ್ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಅವರೇ ಹೇಗಿದೆ ಜಿಲ್ಲಾ ಆಸ್ಪತ್ರೆ ಅಲ್ಲಿಯ ಅವ್ಯವಸ್ಥೆ ಹೇಗಿದೆ ಏನೇನ್ ಪ್ರಾಬ್ಲಮ್ ಆಗ್ತಿದೆ ಅಲ್ಲಿ ಮೇಡಮ್ ಅದು ಜಿಲ್ಲಾಸ್ಪತ್ರೆಯಲ್ಲಿ ತುಂಬಾ ಸರ್ಮಾಲ್ಗಳೇನೆ ತುಂಬಿಕೊಂಡಿದೆ ಇದರಲ್ಲಿ ಪ್ರೆಗ್ನೆಂಟ್ ಅಂತ ಬಂದವರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಮತ್ತೆ ಬೆಡ್ ಗಳು ಇರೋದಿಲ್ಲ ಬೆಡ್ ಶಾರ್ಟೇಜ್ ಅಂತ ಹೇಳ್ತಾರೆ ಬೆಡ್ ಕೊಡಿ ಅಂತ ಹಾಕ್ತಿಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜೊತೆಗೆ ಡೆಲಿವರಿ ಆದ್ರೂ ಕೂಡ ಮಗು ಮತ್ತೆ ಇದನ್ನ ಕೆಳಗಡೆ ಬೆಡ್ ಅಲ್ಲಿ ಮಲಗ್ತಾರೆ ಬೇಟಾ ಮತ್ತೆ ಅಲ್ಲಿ ಈಗ ಆಲ್ರೆಡಿ ನಾವೀಗ ಕೊರೋನಾದಿಂದನೇ ಸಾಕಷ್ಟು ನಾವು ನೊಂದಿರೋದ್ರಿಂದ ಈಗ ಸಾಕಷ್ಟು ಜನ ಬರೋದ್ರಿಂದ ಅದು ಕೂಡ ರೋಗ ರುಜಿನಗಳು ಬರೋದ್ರೆ ಉದ್ಘಾಟನೆ ಆಗಿದೆ ಅದ್ರ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ ಮೇಡಮ್ ಹೊಸ ಹಾಸ್ಪಿಟಲ್ ಅಂತಂದ್ರೆ ನೀವು ಕೆಲವು ಮಾತು ವರ್ಗಗಳನ್ನ ಮಾತ್ರ ಅಲ್ಲಿ ಮಾಡ್ಕೊಂಡಿದ್ದೀರಾ ನೀವು ಎರಿಗೆ ಹಾಸ್ಪಿಟಲ್ ಪೂರ್ತಿ ಒಂದು ಹಾಸ್ಪಿಟಲ್ ಅಂತ ಇದನ್ನ ಮಾಡ್ಕೊಂಡ್ರೆ ಹಳೇದು ಪೂರ್ತಿ ಮಾತಾಡಿಸ್ತೀನಿ ಮಹೇಶ್ ಹಾಗೆ ಸಂಪರ್ಕದಲ್ಲಿ ಇರಿ ನಮ್ ಜೊತೆ ಈಗ ಜಿಲ್ಲಾ ಸರ್ಜನ್ ಆಗಿರುವಂತಹ ಶ್ರೀನಿವಾಸ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಚಾಮರಾಜನಗರ ಜಿಲ್ಲಾಸ್ಪತ್ರೆಯ ವಿಚಾರವ ಹೇಳ್ತಾ ಇದ್ವಿ 30 ಬೆಡ್ಗಳೇ ಇರೋದು ಉಳಿದಂತೆ ಬಂದವ್ರಿಗೆಲ್ಲ ನೆಲದಲ್ಲೇ ಅಂತ ಹೇಳಿದ್ವಿ
ಈಗ ಎಲ್ಲೋ ಕೆಲವು ಕೇಸ್ಗಳಿಗೆ ನಮ್ಗೆ ಸ್ವಲ್ಪ ಬೆಡ್ ಸಮಸ್ಯೆ ಆಗಿತ್ತು ಈಗ, ಆದ್ರೆ ಮಂಡೇ ಈಗ ನಾವು ಸೋಮವಾರ ಈಗ ಮಾನ್ಯ ರಾಷ್ಟ್ರಪತಿಗಳು ನಮ್ಗೆ ಬಂದು 7ನೇ ತಾರೀಕು ಅಕ್ಟೋಬರ್ ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಹೊಸ ಆಸ್ಪತ್ರೆ, 450 ಬೆಡ್ ಹೊಸ ಆಸ್ಪತ್ರೆ ಆಗಿದೆ ಮೆಡಿಕಲ್ ಕಾಲೇಜ್ ಹತ್ರ. ಸೊ ಅಲ್ಲಿಗೆ ನಾವೀಗ ಸೋಮವಾರದಿಂದ ಪೂರ್ತಿ ಎಲ್ಲಾರನ್ನು ಶಿಫ್ಟ್ ಮಾಡಿ ಪೇಷಂಟ್ ಗಳು ಬೇರೆ ಹೆರಿಗೆ ಮತ್ತು ಮಕ್ಕಳ ವಿಭಾಗ ಬಿಟ್ಟು ಇನ್ನುಳಿದ ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನ ಅಲ್ಲಿಗೆ ಹೆರಿಗೆಗೆ ಅಂತಾನೆ. ಪ್ರತಿನಿತ್ಯ ಒಂದಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ ಅಂತ ಹೇಳ್ತಾ ಇದಾರೆ, ಅವರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಬರ್ತಾ ಇಲ್ಲ ಇಲ್ಲ ಬರ್ತಾ ಇದಾರೆ ಅಂದ್ರೆ ಅದರಲ್ಲಿ ಒಂದೇ ಬೆಡ್ ಸ್ವಲ್ಪ ಸಮಸ್ಯೆ ಇತ್ತು, ಆದ್ರೆ ನಾವು ಎಲ್ಲ ಬೆಡ್ ಗಳನ್ನ ಹೇಗೋ ಅಡ್ಜಸ್ಟ್ ವ್ಯವಸ್ಥೆ ಮಾಡಿ ಬೇರೆ ಬೇರೆ ವಾರ್ಡ್ಗಳಲ್ಲಿ ಪ್ರಾಬ್ಲಮ್ ಇರೋ ದೃಶ್ಯಗಳೇನು ಇಲ್ಲ, ಆತರ ಏನು ಇಲ್ಲ ಸರ್. ದೃಶ್ಯಗಳೇ ಹೇಳ್ತಾ ಇವೆ, ನಾವು ತೋರಿಸ್ತಾ ಇಲ್ಲ, ನಾವು ಬಾಯಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ಕೆಳಗಡೆ ಮನೆಯವರು ಹೇಳ್ತಿದ್ದಾರೆ, ಮಾತನಾಡ್ತಿದ್ದಾರೆ, ಏನೇನಾಗಿದೆ ಅಂತ ನಾವು ಕಣ್ಣಲ್ಲಿ ನೋಡ್ತಾ ಇದೀವಿ. ಅದೇ ಅದೇ ಮಂಡೇಯಿಂದ ನಮಗೆ ಈಗ ಹೊಸ ಹಾಸ್ಪಿಟಲ್ ಆಗಿರೋದ್ರಿಂದ 450 ಬೆಡ್ ಆಗಿದೆ ಈಗ ಅಲ್ಲಿ. ಸೊ ಅಲ್ಲಿಗೆ ನಾವು ಇನ್ನುಳಿದ ಎಲ್ಲಾ ಡಿಪಾರ್ಟ್ಮೆಂಟ್ ಶಿಫ್ಟ್ ಮಾಡಿ ಇದು ಇಡೀ ಪೂರ್ತಿ ಹೊಸ ಬಿಲ್ಡಿಂಗ್. ಈ ಹಳೆ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಪೂರ್ತಿ ಹೆರಿಗೆ ಮತ್ತು ಮಕ್ಕಳದ್ ಮಾತ್ರನೇ ಇರೋದ್ರಿಂದ ನಮ್ಗೆ ಬೆಡ್ ಸಮಸ್ಯೆನೇ ಆಗಲ್ಲ. ಯಾಕಂದ್ರೆ 300 ಬೆಡ್ ನಮ್ಗೆ ಪೂರ್ತಿ ಹೆರಿಗೆ ಮತ್ತು ಮಕ್ಕಳಿಗೆನೆ ಸಿಗುತ್ತೆ, ಹಾಗಾಗಿ ನಮ್ಗೇನು ಸಮಸ್ಯೆ ಆಗೋದಿಲ್ಲ. ಬಟ್ ಈಗ ಶಿಫ್ಟ್ ಲೇಟ್ ಆಗಿರೋದು ಏನಕ್ಕೆ ಅಂತ ಹೇಳಿ. ಶಿಫ್ಟ್ ಇಲ್ಲ ಏನಿಲ್ಲ, ನಾವು ಈಗ ಉದ್ಘಾಟನೆ ಆಗಿದ್ದೆ 7ನೇ ತಾರೀಕು ಅಕ್ಟೋಬರ್ 7ರಿಂದ. ಅವತ್ತಿಂದ ನಾವೆಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನು ಶಿಫ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಶಿಫ್ಟ್ ಯಾಕಂದ್ರೆ ಒಂದು ಸಣ್ಣ ಇದೇನಿಲ್ಲ, ಇದು ದೊಡ್ಡ 450 ಬೆಡ್ಗೆ ಶಿಫ್ಟ್ ಮಾಡ್ಬೇಕು ನಾವು ಅಷ್ಟೊಂದು. ಸೊ ಹಾಗಾಗಿ ಒಂದೇ ದಿವಸ ಶಿಫ್ಟ್ ಮಾಡಿದ್ರೆ ಪೇಷಂಟ್ ಗಳಿಗೆ ಏನಾದ್ರು ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ. ಸೊ ಎಲ್ಲಾ ನಾವು ದೃಷ್ಟಿ ಇಟ್ಕೊಂಡು ಏನು ಯಾವ್ದು ಸಮಸ್ಯೆಗಳಾಗ್ದಂಗೆ, ಯಾಕಂದ್ರೆ ಅಲ್ಲಿ ಸ್ವಲ್ಪ ದೂರ ಇದೆ ಸಿಟಿಯಿಂದ ಅದು. ಸೊ ಹಾಗಾಗಿ ಯಾವುದೇ ಸಮಸ್ಯೆ ಆಗದಿರಂಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಪೇಷಂಟ್ ಗಳನ್ನ ಶಿಫ್ಟ್ ಮಾಡ್ಬೇಕಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಮ್ಗೆ ಒಂದು ಒಂದು 15 ಡೇಸ್ ಬೇಕಾಯ್ತು. ಯಾಕಂದ್ರೆ ತುಂಬಾ ಥಿಂಗ್ಸ್ ಶಿಫ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸಣ್ಣ ಆಸ್ಪತ್ರೆ ಅಲ್ಲ ಇದು, ದೊಡ್ಡ ಮೆಡಿಕಲ್ ಕಾಲೇಜ್ 750 ಬೆಡ್ ಆಸ್ಪತ್ರೆ. ಸೊ ಹಾಗಾಗಿ ನಾವು ಇದನ್ನೆಲ್ಲ ಶಿಫ್ಟ್ ಮಾಡ್ಬೇಕಾಗಿರೋದ್ರಿಂದ ಶಿಫ್ಟ್ ಮಾಡ್ತಾ ಇದೀವಿ ಕಂಟಿನ್ಯೂಸ್ ಅವತ್ತಿಂದಾನೆ. ಸೊ ಇನ್ನು 2 ದಿವಸದಲ್ಲಿ ಸೋಮವಾರದಿಂದ ನಾಡಿದ್ದಿಂದ ಅಷ್ಟೇ ನಾಡಿದ್ದಿಂದ ನಾವು ಅಲ್ಲಿ ಹೊಸ ಆಸ್ಪತ್ರೆ ಯಾರಿಗೂ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಸೋಮವಾರದಿಂದ ಅಂತ ಹೇಳಿ ನೀವೇ ಭರವಸೆ ಕೊಡ್ತಿದ್ದೀರಿ. ಖಂಡಿತ ಖಂಡಿತ ಖಂಡಿತ. ಆಗದೆ ಆ ರೀತಿಯಾದಂತಹ ಪ್ರಯತ್ನಗಳು ಆಗ್ಲಿ, ಇನ್ ಯಾರಿಗೂ ಸಮಸ್ಯೆಗಳು ಆಗದಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶ್ರೀನಿವಾಸ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಭರವಸೆ ಕೊಟ್ಟಿದ್ದಾರೆ, ಸೋಮವಾರದಿಂದ ಎಲ್ಲವೂ ಕೂಡ ಕರೆಕ್ಟ್ ಆಗುತ್ತೆ, ಇನ್ನು ಮುಂದೆ ಯಾರಿಗೂ ತೊಂದರೆ ಆಗೋದಿಲ್ಲ ಅನ್ನೋದನ್ನ ನೋಡೋಣ. ಸೋಮವಾರದಿಂದ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇರುತ್ತೆ, ನಿಜವಾಗ್ಲೂ ಅವರು ಹೇಳಿದ ಹಾಗೇನೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ಹಾಗೆ ನೋಡ್ಕೊಳ್ತಾರ, ಕಾದು ನೋಡೋಣ. ಯಾದಗಿರಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದ್ದು, ಹೋಟೆಲ್ಗೆ ಪ್ರವೇಶ ಇಲ್ಲ, ಗ್ಲಾಸ್ನಲ್ಲಿ ನೀರು ಕೂಡ ಕೊಡೋದಿಲ್ಲ, ಜಗ್ನಲ್ಲಿ ಬೊಗಸೆಗೆ ನೀರನ್ನು ಸುರಿತಾ ಇದ್ದಾರೆ ಸವರ್ಣೀಯರು. ಯಾದಗಿರಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತ ಆಗಿದೆ, ಇನ್ನೂ ಕೂಡ ಆ ರೀತಿಯಾದಂತಹ ಬಿಹೇವಿಯರ್ಗಳು ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಜಗ್ನಲ್ಲಿ ಬೊಗಸೆಗೆ ನೀರನ್ನು ಸುರಿತಾರೆ, ಯಾವುದೇ ರೀತಿಯಲ್ಲೂ ಹೋಟೆಲ್ಗೆ ಪ್ರವೇಶ ಕೊಡಲ್ಲ, ಗ್ಲಾಸಲ್ಲೂ ನೀರು ಕೊಡೋದಿಲ್ಲ, ಅವರಿಗೆ ಕೈಯಲ್ಲೇ ನೀರು ಹಾಕೋದು. ಹುಣಸಗಿ ತಾಲೂಕಿನ ಬೊಮ್ಮಗುಡ್ಡದಲ್ಲಿ ಈ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದ್ದು, ಕೋಡೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು, ಎಷ್ಟೇ ದೇಶ ಮುಂದುವರೆದಿದೆ, ಎಷ್ಟೇ ರಾಜ್ಯ ಮುಂದುವರೆದಿದೆ ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ. ಪ್ರತಿಯೊಬ್ಬರು ಕೂಡ ಸಮಾನ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರು ಕೂಡ ಅಂತಹ ಘಟನೆಗಳಿಗೆ ಯಾವುದೇ ರೀತಿಯಲ್ಲೂ ಏನು ಹೇಳ್ತೀವಿ ನಾವು, ಪ್ರತಿ ಬಾರಿ ಕೂಡ ಇಂತಹ ಘಟನೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಈಗ ಪ್ರತಿ ಬಾರಿ ಕೂಡ ಅಭಿವೃದ್ಧಿಯ ವಿಚಾರ ಬಂದಾಗ, ಸಮಾನತೆಯ ವಿಚಾರ ಬಂದಾಗ ಈ ತರ ಆಗಿದೆ ಆ ತರ ಆಗಿದೆ ಅಂತ ಹೇಳಿದ್ರು ಕೂಡ ಇಂತಹ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಇಂತಹ ಘಟನೆಗಳು ಸಾಕ್ಷಿ ಆಗುತ್ತೆ. ಏನಾದ್ರೂ ಕಂಪ್ಲೇಂಟ್ ಆಗಿದೆಯಾ ಅಥವಾ ವಿಡಿಯೋ ಮಾತ್ರ ವೈರಲ್ ಆಗ್ತಿರೋದಾ? ನವಿತಾ, ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಏನು ಬೊಮ್ಮಗುಡ್ಡ ಗ್ರಾಮದಲ್ಲಿ ಈ ಘಟನೆ ಜರುಗಿದೆ ಅಂತ ಹೇಳ್ಬಹುದು. ಈಗಲೇ ಯಾದಗಿರಿ ಜಿಲ್ಲೆ ಬಹುತೇಕ ಹಳ್ಳಿಯಲ್ಲಿ ಕೂಡ ಅಸ್ಪೃಶ್ಯತೆ ಪದ್ಧತಿ ಇದು ಜೀವಂತವಾಗಿದೆ. ಆದ್ರೆ ಕೊಡಕಲ್ ಏನು ಪೊಲೀಸ್ ಠಾಣೆ ವ್ಯಾಪ್ತಿಯ ಏನು ಬೊಮ್ಮಗುಡ್ಡ ಗ್ರಾಮದಲ್ಲಿ ಏನು ಹೋಟೆಲ್ ಒಂದರಲ್ಲಿ ಮಹಿಳೆಯು ಏನು ಹೋಟೆಲ್ ಮಾಲೀಕರಂತ ಮಹಿಳೆಯು ಏನಂತಂದ್ರೆ ದಲಿತರಿಗೆ ಪ್ರವೇಶ ಮಾಡದೆ ಅದೇ ರೀತಿಯಾಗಿ ನೀರು ಅವರಿಗೆ ಕೊಡಲು ಏನಂತಂದ್ರೆ ಜಗ್ ಮೂಲಕ ಎತ್ತಿ ಹಾಕಿ ಈ ಅಸ್ಪೃಶ್ಯತೆ ಪದ್ಧತಿ ಪಾಲನೆ ಮಾಡ್ತಾ ಇದ್ರೆ, ಈ ಸಂಬಂಧಪಟ್ಟಂತೆ ಈಗಲೇ ಈ ವಿಡಿಯೋ ಸಾಮಾಜಿಕ ವೈರಲ್ ಆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದ ನಂತರ ಖುದ್ದು ಸ್ಥಳಕ್ಕೆ SP ಡಾಕ್ಟರ್ CB ವೇದಮೂರ್ತಿ ಅವರು ಕೂಡ ಭೇಟಿ ನೀಡಿ ಈಗಲೇ ಹೋಟೆಲ್ ಮಾಲೀಕರಿಗೆ ಎಚ್ಚರಿಕೆ ಕೊಡುವ ಜೊತೆ ಊರಲ್ಲಿ ಕೂಡ ಶಾಂತಿ ಸಭೆ ನಡೆಸಿ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆ ಪದ್ಧತಿ ಆಚರಣೆ ಮಾಡಬಾರದು, ಒಂದು ವೇಳೆ ಆಚರಣೆ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಬಗ್ಗೆ ಕೂಡ ಗ್ರಾಮಸ್ಥರಿಗೆ ಶಾಂತಿ ಸಭೆ ನಡೆಸುವ ಮೂಲಕ ಎಚ್ಚರಿಕೆ ಕೂಡ ಕೊಡುವಂತ ಕೆಲಸ ಕೂಡ ಮಾಡಿದ್ದಾರೆ. ನವಿತಾ, ಅಂದ್ರೆ ಈಗ ಇದು ಅಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ, ಇಲ್ಲಿವರೆಗೂ ಕೂಡ ಇದೆ ಅಂತ ಹೇಳಿದ್ರೆ ಈಗ ಒಪ್ಕೊಳ್ತಾರ? ಆ ರೀತಿ ಅಂತ ಮನವೊಲಿಸುವ ಪ್ರಯತ್ನ ಆಗಿದೆಯಾ, ಒಪ್ಕೊಂಡಿದಾರ ಹೇಗೆ?
ಈಗಲೇ ಹೋಟೆಲ್ ಮಾಲೀಕರಂತ ಏನ್ ಮಹಿಳೆಯವರೊಳಗೆ ಕೂಡ ಎಸ್ ಪಿ ಅವರು ಕೂಡ ಏನಂತಂದ್ರೆ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ರೆ, ಆದ್ರೆ ಮಹಿಳೆಯರು ಕೂಡ ಏನಂತಂದ್ರೆ ಈ ಬಗ್ಗೆ ಕಾನೂನು ಅರಿವಿಲ್ಲದ ಹಿನ್ನೆಲೆಯಲ್ಲಿ ಕೂಡ ಈ ಪದ್ಧತಿ ಅನುಸರಿಸಿಕೊಂಡು ಬಂದಿದ್ದಾಳೆ. ಈ ಬಗ್ಗೆ ಖುದ್ದು ಎಸ್ ಪಿ ಅವರು ಕೂಡ ಮಹಿಳೆಗೆ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ರೀತಿ ಏನಾದರೂ ಅಸ್ಪೃಶ್ಯತೆ ಪದ್ಧತಿ ಏನ ಮುಂದುವರಿಸಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬ ಎಚ್ಚರಿಕೆ ಕೊಟ್ಟಿದ್ದಾರೆ. ನಂತರ ಏನಂತಂದ್ರೆ ಆ ಮಹಿಳೆಯು ಕೂಡ ಈ ರೀತಿಯಾಗಿ ನಾವು ಮುಂದೆ ನಡೆದುಕೊಳ್ಳಲ್ಲ ಎಂಬ ಬಗ್ಗೆ ಸಬೂಬ್ ಕೂಡ ಹೇಳಿದ್ದಾಳೆ ನವಿತಾ. ಓಕೆ, ಥ್ಯಾಂಕ್ ಯು ನಾಗಪ್ಪ ಮಲ್ಲಿಪಾಟೀಲ್ ಡೀಟೇಲ್ಸ್ಗೆ. ಜಯ ಹಿಂದ್ ಸಮ್ಮಾನ್ ನಮ್ಮ ರಿಯಲ್ ಹೀರೋ ಸೈನಿಕರನ್ನ ಸ್ಮರಿಸುವ ನ್ಯೂಸ್ 18 ನೆಟ್ವರ್ಕ್ನ ವಿಶೇಷ ಅಭಿಯಾನ ಜಯ ಹಿಂದ್ ಸೀಸನ್ 2ನಲ್ಲಿ ನಾವು 1971 ವಿಜಯ ದಿವಸದ ಸುವರ್ಣ ಮಹೋತ್ಸವದ ಘಟನೆಗಳನ್ನು ಸ್ಮರಿಸೋಣ. ಭಾರತದ ಶೌರ್ಯಕ್ಕೆ ಡಿಸೆಂಬರ್ 16 50 ವರ್ಷಗಳಾಗ್ತಾ ಇರುವಂತಹ ಈ ಸುವರ್ಣ ಮಹೋತ್ಸವದ ಬಗ್ಗೆ ತಿಳಿಯೋಣ. ಶಿಸ್ತಿಗೆ ಮತ್ತೊಂದು ಹೆಸರೇ ಸಿಪಾಯಿ. ಈ ಶಿಸ್ತಿನ ಇಂದಿಗೂ ಮೈಗೂಡಿಸಿಕೊಂಡಿರುವ ಇವರ ಹೆಸರು ಮಹೇಶ್ವರಪ್ಪ, ನಿವೃತ್ತ ಸೇನಾ ಕ್ಯಾಪ್ಟನ್, ಮೂಲ ಶಿವಮೊಗ್ಗ, ಆದರೆ ಚಿತ್ರದುರ್ಗದಲ್ಲಿ ವಾಸ. 1966 ಶಿವಮೊಗ್ಗದಲ್ಲಿ ನಡೆದ ಸೇನಾ ನೇಮಕಾತಿಯಲ್ಲಿ ಆಯ್ಕೆಯಾಗಿ ಸೇನೆ ಸೇರಿಕೊಂಡರು. ಸೇನೆಗೆ ಸೇರಿ 6 ವರ್ಷದಲ್ಲಿ ಅಂದರೆ 1971 ಪಾಕಿಸ್ತಾನದ ಜೊತೆ ಯುದ್ಧದ ಪರಿಸ್ಥಿತಿ ಎದುರಾಯಿತು. ಆದರೆ ಆ ಸಮಯಕ್ಕೆ ರಜೆ ಮೇಲೆ ಊರಿಗೆ ಬಂದಿದ್ದರು. ಆ ತುರ್ತು ಪರಿಸ್ಥಿತಿಯಲ್ಲಿ ಮಹೇಶ್ವರಪ್ಪಗೆ ಸೇನೆಯಿಂದ ಟೆಲಿಗ್ರಾಮ್ ಬಂದೇ ಬಿಡಿತು. ಆದರೆ ಅದೇ ಸಮಯಕ್ಕೆ ತನ್ನ ಅಜ್ಜ ತೀರಿ ಹೋಗಿದ್ದರು. ಆದರೂ ಅಜ್ಜನ ಅಗಲಿಕೆಯ ನೋವಿನ ನಡುವೆಯೂ ದೇಶ ಸೇವೆಗೆ ಮರಳಿದ್ರು. 71 ವಾರು ಡಿಕ್ಲೇರ್ ಆಗೋ ಹೊತ್ತಲ್ಲಿ ನಾನು 2 ತಿಂಗಳು ರಜಾಕ್ಕೆ ಬಂದಿದ್ದೆ. ಟೆಲಿಗ್ರಾಮ್ ಬಂತು, ವಾರ್ ಡಿಕ್ಲೇರ್ಡ್, ಇಮ್ಮಿಡಿಯೇಟ್ಲಿ ಜಾಯಿನ್ ಫಾರ್ ಡ್ಯೂಟಿ ಅಂತೇಳಿ. ನಮ್ಮ ಮನೆಯಲ್ಲ ಅಳ್ಳಿಕ್ಕೆ ಬೊಂಬಡಿ ಬಡಲಿಕ್ಕೆಲ್ಲ ಶುರು ಮಾಡಿಬಿಟ್ರು. ಅವಾಗ ನನ್ನ ತಾಯಿಯ ತಂದೆ ತೀರ್ಕೊಂಡು ಹೋದರು. ತೀರ್ಕೊಂಡೋದಾಗ ನಾನೇನು ಮಾಡಿದೆ, ಇಮ್ಮಿಡಿಯೇಟ್ಲಿ ಆ ಟೆಲಿಗ್ರಾಮಿಗೆ ಒಂದು ರಿಪ್ಲೈ ಮಾಡಿದೆ, ಗ್ರ್ಯಾಂಡ್ ಫಾದರ್ ಎಕ್ಸ್ಪೈರ್ಡ್, ರಿಕ್ವೆಸ್ಟ್ ಎಕ್ಸ್ಟೆನ್ಷನ್ 2 ಡೇಸ್, ಓನ್ಲಿ 2 ಡೇಸ್ ಕೇಳಿದೆ. ಆದ್ದಕ್ಕೆ ಇಮ್ಮಿಡಿಯೇಟಾಗಿ ರಿಪ್ಲೈ ಬಂತು, ನೋ, ನಾಟ್ ಸ್ಯಾಂಕ್ಷನ್, ಇಮ್ಮಿಡಿಯೇಟ್ಲಿ ರಿಜಾಯ್ನ್ ಫಾರ್ ಡ್ಯೂಟಿ. ಆಗ ವಿತ್ ಹೆವಿ ಹಾರ್ಟ್, ಒಂದು ಕಡೆಯಿಂದ ದುಃಖ, ಇನ್ನೊಂದು ಕಡೆಯಿಂದ ಹೆಮ್ಮೆ, ಆ ಎರಡನ್ನೂ ಉಳಿಸ್ಕೊಂಡು ನಾನು ತಕ್ಷಣವೇ ಬಂದು ಜಾಯಿನ್ ಆದೆ. ಮಹೇಶ್ವರಪ್ಪ ಅವರ 31 ವರ್ಷದ ಸೇನಾ ಸೇವಾ ಅವಧಿಯಲ್ಲಿ ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್, ರಾಜಸ್ಥಾನ್ ಸೇರಿದಂತೆ ಹಲವು ಕಡೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆದರೆ 1971 ಪಾಕ್ ಜೊತೆಗಿನ ಯುದ್ಧದ ಸನ್ನಿವೇಶಗಳು ಅಚ್ಚಳಿಯದೆ ಉಳಿದಿವೆ. ಆಗ ಬಾಂಗ್ಲಾದಿಂದ 80 ಕಿಲೋಮೀಟರ್ ದೂರದಲ್ಲಿದ್ದ ಸಂಪರ್ಕ ಸೇತುವೆಯನ್ನ ಪಾಕಿಸ್ತಾನ ಬ್ಲಾಸ್ಟ್ ಮಾಡಿತ್ತು. ಇದರಿಂದ ಆ ಜಾಗಕ್ಕೆ ಭಾರತದ ಸೈನ್ಯ ತೆರಳಿ ಹೋರಾಡಲು ದಾರಿಯೇ ಬಂದಾಗಿತ್ತು. ಆಗ ಡಾಕಾ ಇಂಜಿನಿಯರಿಂಗ್ ಗ್ರೂಪ್ ಆ್ಯಂಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಹೇಶ್ವರಪ್ಪ ಮತ್ತವರ ತಂಡ ಪ್ರಾಣದ ಹಂಗು ತೊರೆದು ಧ್ವಂಸವಾಗಿದ್ದ ಸೇತುವೆಯನ್ನ ರಾತ್ರೋರಾತ್ರಿ ಮರುನಿರ್ಮಿಸಿತ್ತು. ಸೇನೆ ನುಗ್ಗೋಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಇವರ ಸೇವೆ ಪರಿಗಣಿಸಿ ಆಗಿನ ರಾಷ್ಟ್ರಪತಿಗಳು ಸ್ಟಾರ್ ಪದಕ, ಪ್ರಶಂಸಾ ಪತ್ರ ನೀಡಿದ್ದಾರೆ. ಬಾಂಗ್ಲಾದಿಂದ ಸುಮಾರು ಒಂದು 80 ಕಿಲೋಮೀಟರ್ ನಾವು ಒಳಗಡೆ ಬಂದ್ವಿ. ಒಳಗಡೆ ಇರುವಾಗ ಏನಂತಂದ್ರೆ ಅಲ್ಲಿ ಬ್ಲಾಸ್ಟ್, ಒಂದು ಬಿಡಿಚು ಬ್ಲಾಸ್ಟ್ ಆದಾಗ ನಮ್ಮ ಇಂಜಿನಿಯರ್ ಕಂಪ್ನಿಯಿಂದನೇ ನಾವೇನು ಮಾಡಿದ್ವಿ ಅಂದರೆ ನೈಟ್ ಆ ನೈಟು ಅದನ್ನು ಲೋಡ್ ಮಾಡಿಬಿಟ್ಟು ಅಲ್ಲಿ ಬ್ಲಾಸ್ಟ್ ಆದಂಥ ಇದನ್ನು ಬ್ರಿಡ್ಜನ್ನು ನಾವು ಕನ್ಸ್ಟ್ರಕ್ಟ್ ಮಾಡಿ ಮುಂದೆ ನಮ್ಮ ಸೋಲ್ಜರ್ಸ್ ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೆಲ್ಲ ಇದೆಲ್ಲ ಒಂದು ಅನ್ಫರ್ಗೆಟಬಲ್ ಇದು. ಸೇನೆಯಿಂದ ನಿವೃತ್ತರಾದ ಬಳಿಕ ಮಹೇಶ್ವರಪ್ಪ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ರಕ್ತದಾನ, ನೇತ್ರ ತಪಾಸಣೆ, ಉಚಿತ ಆರೋಗ್ಯ, ಕ್ಯಾನ್ಸರ್ ಪತ್ತೆ ಶಿಬಿರಗಳಂತಹ ಸಮಾಜ ಸೇವೆ ಮುಂದುವರೆಸಿದ್ದಾರೆ. ಸಮಾಜ ಸೇವೆ ಮಾಡೋಕ್ಕೆ ಒಂದು ಪುಟ್ಟ ಕಟ್ಟಡದ ಅಗತ್ಯವಿದೆ. ಇದಕ್ಕಾಗಿ ಸರ್ಕಾರದ ನೆರವು ಬಯಸಿದ್ದಾರೆ. ಇಲ್ಲಿಗೆ ಬರ್ತಿದ್ದ ಹಾಗೆ ರೋಟರಿ ಇಂಟರ್ನ್ಯಾಷನಲ್ ಜಾಯಿನ್ ಆದ ಇಲ್ಲಿ ಒಂದು 20 ವರ್ಷಗಳ ಕಾಲ ಹಳ್ಳಿ ಹಳ್ಳಿಗಳಲ್ಲಿ ಸೇವಾ ಕಾರ್ಯಗಳು, ಮೆಡಿಕಲ್ ಚೆಕಪ್ ಕ್ಯಾಂಪ್ಗಳಾಗಿರ್ಬೋದು, ಡೆಂಟಲ್ ಚೆಕಪ್ ಕ್ಯಾಂಪ್ಗಳಾಗಿರ್ಬೋದು, ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ಗಳಾಗಿರ್ಬೋದು, ಐ ಕ್ಯಾಂಪ್ಗಳಾಗಿರ್ಬೋದು, ಬೇರೆ ಬೇರೆ ಕ್ಯಾಂಪ್ಗಳನ್ನೆಲ್ಲ ಸಾವಿರಾರು ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಗಳನ್ನು ರೋಟರಿ ಮುಖಾಂತರ ಮಾಡ್ತಾ ಇದ್ದೆ. ಒಟ್ಟಾರೆ ದೇಶದ ರಕ್ಷಣೆಗೆ ಜೀವನವನ್ನೇ ಮುಡಿಪಿಟ್ಟಿದ್ದ ಪರಾಕ್ರಮಿ ಮಹೇಶ್ವರಪ್ಪ ಅವರಿಗೆ ಸಲಾಂ ಹೇಳೋಣ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ವೆಲ್ಕಮ್ ಬ್ಯಾಕ್. ಹಾನಗಲ್ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ಸಿದ್ದರಾಮಯ್ಯ ಪಂತ್ ಆಹ್ವಾನವನ್ನ ನೀಡಿದ ಬೆನ್ನಲ್ಲೇ ವಿಧಾನಸೌಧವೇ ದೊಡ್ಡ ಅಖಾಡ, ಅಲ್ಲೇ ಚರ್ಚಿಸೋಣ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಸವಾಲಿಗೆ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಹಿರಂಗ ಚರ್ಚೆಗೆ ಬರಲಿ, ದಾಖಲೆಗಳ ಸಮೇತವಾಗಿ ಉತ್ತರಿಸುತ್ತೇವೆ, ಊರುಗಳ ಹೆಸರುಗಳನ್ನು ಹೇಳಿದ್ದೇನೆ, ನೋಡ್ಕೊಂಡು ಬರಲಿ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಸವಾಲಿಗೆ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಲೇ ಹಾಕಿರಲಿಲ್ಲ,
ಏನು ಅಭಿವೃದ್ಧಿ ಮಾಡಿಲ್ಲ. ನಾನು ಕೇಳ್ತೀನಿ ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ನಿನ್ನ ಪಕ್ಕದಲ್ಲೇ ಇದೆಯಲ್ಲಪ್ಪ, ಎರಡು ಕಾಲ ವರ್ಷದಲ್ಲಿ ಏನ್ ಮಾಡಿದ್ದೀನಿ ಆನೆಗಳಿಗೆ ಅಂತ ಒಂದು ಲೆಕ್ಕ ಕೊಡು ಮಾರಾಯ ನೀನು ನೋಡೋಣ. ನಾನು ಬಸವರಾಜ ಬೊಮ್ಮಾಯಿಗೆ ಕರೆ ಕೊಡ್ತೀನಿ, ಒಂದೇ ವೇದಿಕೆ ಮೇಲೆ ಬರ್ರಿ, ನಾನು ಅದೇ ವೇದಿಕೆಗೆ ಬರ್ತೀನಿ, ನೀವು ಅದೇ ವೇದಿಕೆಗೆ ಬರ್ರಿ. ನಾನೇನ್ ನಡೆಗಲ್ಲಿಗೆ ಏನ್ ಮಾಡಿದ್ದೇನೆ, ನೀವೇನ್ ಮಾಡಿದ್ದೀರಿ ಅಂತಕ್ಕಂತ ಚಿತ್ರವನ್ನ ಜನಗಳ ಮುಂದೆ ಇಡೋಣ. ಸುಳ್ಳು ಹೇಳ್ತೀರಾ ಜನಗಳ ಮುಂದೆ? ಸುಳ್ಳು ಹೇಳ್ತೀರಿ ಅಂದ್ರೆ ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಎಷ್ಟು ಕೊಟ್ಟಿದೆಯಾ ಹೇಳು ನೋಡ. ಏನು ಇಲ್ಲ, ಖಾಲಿ ಡಬ್ಬ, ಖಾಲಿ ಡಬ್ಬ. ಸವಾಲಾಗ್ತಾರೆ ಅದು ಕುಮಾರಸ್ವಾಮಿ ಅವರು ಸಹ ನಾನು ಬಹಿರಂಗ ಸವಾಲು ಅಲ್ರಿ, ವಿಧಾನಸಭೆನೇ ದೊಡ್ಡ ಬಹಿರಂಗ ಕಡ ಇದೆ, ಅಲ್ಲಿನೇ ಸವಾಲು ಹಾಕಿ ಎಲ್ಲ ಮಾಡಿದ್ದೀವಿ, ಮತ್ತೆ ಮುಂದೆ ಬಂದರೂ ಕೂಡ ಮಾಡ್ತೀವಿ. ಪ್ರಶ್ನೆ ಇಲ್ಲಿ ಅವ್ರ ಮಾತಿನ ಮಂಟಪ ಕಟ್ಟಬೇಕಂತಾರೆ, ನಾನೇನು ಹೇಳ್ತಿದ್ದೀನಿ ಆ ಮಾತಿನ ಮಂಟಪ ಮಾಡೋಣ. ಅದನ್ನು ಅದಕ್ಕಿಂತ ಮುಂಚೆ ಒಂದು ಸತಿ ಇಡೀ ತಾಲೂಕಿನಲ್ಲಿ ಏನೇನು ಕೆಲಸ ಮಾಡಿ ಅವ್ರು ನೋಡ್ಕೊಂಡು ಬರಲಿ. ನಾನಾಗಲೇ ಇದಕ್ಕಿಂತ ಮುಂಚೆ ನಾನು ಸವಾಲು ಹಾಕಿದ್ದೀನಿ, ನಿನ್ನೆ ಊರ ಹೆಸರುಗಳು ಕೂಡ ಹೇಳಿದ್ದೀನಿ, ಮನೆಯೂ ಕೂಡ ಆದೇಶವನ್ನು ತೋರಿಸಿದ್ದೀನಿ. ದಯವಿಟ್ಟು ಬರಲಿ, ನೋಡಲಿ ಏನು ಕೆಲಸ ಮಾಡಿದ್ದೀನಿ. ಅವ್ರ ಬೆಂಬಲಿಗರ ಮಾತು ಕೇಳಿ ಮಾತನಾಡೋದು ಸರಿಯಲ್ಲ ಸರ್. ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಅನ್ನುವ ವಿಶೇಷ ಅಭಿಯಾನ ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆ ಅನಾವರಣ ಮಾಡುವುದಕ್ಕೆ ವೇದಿಕೆ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನ ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿತ್ತು. ಈಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಿದ್ದು, ನಿಮ್ಮ ಮಕ್ಕಳಲ್ಲೂ ವಿಶೇಷ ಪ್ರತಿಭೆ ಹೊಂದಿದ್ರೆ ಈಗಲೇ news18.com/youngjeanius ಅಥವಾ ಬೈಜೂಸ್ ಆಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ವೆಲ್ಕಮ್ ಬ್ಯಾಕ್. ಸಿಂದಗಿ ಉಪಚುನಾವಣೆ ಹಿನ್ನೆಲೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಮತಭೇಟೆ ಮಾಡುತ್ತಿದ್ದಾರೆ. ಸಿಂದಗಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಪಾದಯಾತ್ರೆ ಮೂಲಕ ಸಂಚರಿಸಿ ಮತಯಾಚಿಸುತ್ತಿದ್ದಾರೆ. ಡಿಕೆಶಿಗೆ ಜಿಲ್ಲೆಯ ಶಾಸಕರು ಹಾಗೂ ಮಾಜಿ ಶಾಸಕರು ಸಾಥ್ ಕೊಟ್ಟಿದ್ದಾರೆ. ಸಿಂದಗಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಶೋಕ್ ಮನಗಲಿ ಅವರು 100-100 ಅತ್ಯಧಿಕ ರೆಕಾರ್ಡ್ ಮಾರ್ಜಿನಲ್ಲಿ ಖಂಡಿತವಾಗಿ ಗೆಲ್ತಾರೆ. ಏನಲ್ಲ ಇವತ್ತೊಂದು ಭ್ರಮೆ ಇದೆ ಆಡಳಿತ ಪಕ್ಷಕ್ಕೆ, ಅದಕ್ಕೆ ಕ್ಷೇತ್ರದ ಜನರು ಬೆಳೆಯರಿಕೆ ಸಂಬಂಧಪಟ್ಟಾಗೆ ತಕ್ಕಾದ ಪಾಠವನ್ನು ಕಲಿಸ್ತಾರೆ. ಕ್ಷೇತ್ರ ಉದ್ದಗಲ ಸಂಚರಿಸುವಾಗ ಜನಸಾಮಾನ್ಯ ಬೆಳೆಯರಿಕೆ ಇವತ್ತು ದೊಡ್ಡ ಮಟ್ಟದ ಈ ಚುನಾವಣೆ ಅಸ್ತ್ರ ಆಗಿದೆ. ಜನ ಹೇಳ್ತಾ ಇದ್ದಾರೆ ನಾವು ಇದರಲ್ಲಿ ಬೆಳೆಯರಿಕೆ ವಿರುದ್ಧ ಮತ ಕೊಡ್ತೇವೆ, ಮತ್ತು ಮುಂದಿನ ಬೆಳೆಯರಿಕೆಯನ್ನು ಕಡಿಮೆ ಮಾಡಲಿಕ್ಕೆ ನಮ್ಮೊಂದು ಎಚ್ಚರಿಕೆ ಗಂಟೆ ಕೊಡ್ತೇವೆ ಅಂತ ಬಲ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಸಮಾಜ ಮತ್ತು ನಮ್ಮ ರಾಜ್ಯಕ್ಕೆ ಮಾರಕವಾಗುವಂಥ BJP ಸರ್ಕಾರದ ಪ್ರತಿನಿಧಿ ಏನಿದೆ ಅವರನ್ನು ಸೋಲಿಸಿ ನಿಮ್ಮ ಆಡಳಿತ ಸರಿಯಿಲ್ಲ ಅಂತ ಎಚ್ಚರಿಕೆ ಗಂಟೆ ಅದು ಸಿಂದಗಿ. ಸಿಂದಗಿ ಹಾಗೆ ಹಾನಗಲ್ ಎರಡೂ ಕೂಡ 100-100 ಗೆಲ್ತೀವಿ. ಜನ ಬದಲಾವಣೆ ಬಯಸಿದ್ದಾರೆ, ಈ ಜನ ಬದಲಾವಣೆ ಬಯಸಿದ್ದಾರೆ. ಇಲ್ಲೂ ಕೂಡ ಇಬ್ಬರು ಅಭ್ಯರ್ಥಿಗಳು ನಮಗೆ ಒಳ್ಳೆ ಪೊಟೆನ್ಷಿಯಲ್. ಕೋಪ್ರೆಸೆಂಟೆಡ್ ಬೈ ಅಮೃತ್ ನೋನಿ, ಕೋ ಪವರ್ಡ್ ಬೈ AB ಪ್ರಾಪರ್ಟೀಸ್, ಸ್ಪೆಷಲ್ ಪಾರ್ಟ್ನರ್ ಅಟಿಕಾ ಗೋಲ್ಡ್ ಕಂಪನಿ. ನಮ್ಮ ಯೋಧರ ತ್ಯಾಗ ಬಲಿದಾನ ಸೇವೆ ಬಗ್ಗೆ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಏನ್ ಹೇಳಿದ್ದಾರೆ ನೋಡೋಣ. ನಮಸ್ಕಾರ, ನಾನು ನಿಮ್ಮ ಪ್ರಿಯಾಂಕಾ ಉಪೇಂದ್ರ. ನ್ಯೂಸ್ 18 ನಲ್ಲಿ ಜೈ ಹಿಂದ್ ಸನ್ಮಾನ ಕಾರ್ಯಕ್ರಮ ತುಂಬಾ ಚೆನ್ನಾಗೇ ಬರ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಇದು ಒಂದು ಅದ್ಭುತ ಪ್ರೋಗ್ರಾಮ್ ನಡೀತಿದೆ, ನಾನು ನೋಡ್ತಾನೆ ಇರ್ತೀನಿ, ನೀವು ನೋಡಿ. ಆಲ್ ದ ಬೆಸ್ಟ್. ಜೈ ಹಿಂದ್ ಸನ್ಮಾನ. ನಮಸ್ಕಾರ, ನಾನು ನಿಮ್ಮ ಪ್ರಿಯಾಂಕಾ ಉಪೇಂದ್ರ. ನ್ಯೂಸ್ 18 ನಲ್ಲಿ ಜೈ ಹಿಂದ್ ಸನ್ಮಾನ ಕಾರ್ಯಕ್ರಮ ತುಂಬಾ ಚೆನ್ನಾಗೇ ಬರ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಇದು ಒಂದು ಅದ್ಭುತ ಪ್ರೋಗ್ರಾಮ್ ನಡೀತಿದೆ, ನಾನು ನೋಡ್ತಾನೆ ಇರ್ತೀನಿ, ನೀವು ನೋಡಿ. ಆಲ್ ದ ಬೆಸ್ಟ್. ಜೈ ಹಿಂದ್ ಸನ್ಮಾನ.